Hello students, today we will discuss about management accounting, which is meant for 6th semester BCom. So BCom 6th semester ke management accounting subject bagge yavadadru ond chapter na ivattu introduction alli discuss maana. See, management accounting alli namage total 5 units ide, adralli introduction to management accounting anthe heli. It's a purely theory basis. So, ಎರಡನೇದು financial statement analysis ಅಂತ ಹೇಳಿ, ಮೂರನೇದು funds flow statement, ನಾಲ್ಕನೇದು cash flow statement, and fifth unit ratio analysis ಅಂತ ಹೇಳಿ. ಈ ತರ 5 ಯೂನಿಟ್ಸ್ ಇದೆ ನಮ್ಮ ಹತ್ರ. ಈ 5 ಯೂನಿಟ್ಸ್ ಫಸ್ಟ್ ನಾವು funds flow statement ಬಗ್ಗೆ ತಿಳ್ಕೋಣ. ಸಿ ಫಸ್ಟ್ ವಾಟ್ ಈಸ್ funds flow statement? ನೋಡಿ, funds flow statement ಇದನ್ನ ಕಂಪ್ಲೀಟ್ ಆಗಿ ತಿಳ್ಕೊಳಕ್ ಮುಂಚೆ ಫಸ್ಟ್ ಫಂಡ್ಸ್ ಅಂದ್ರೆ ಏನು? ಸಿ, ಫಂಡ್ಸ್ ಅಂತ ಹೇಳಿದ್ರೆ ನ್ಯಾರೋ ಸೆನ್ಸ್ ಅಲ್ಲಿ, ಸಿ ನ್ಯಾರೋ ಸೆನ್ಸ್ ಅಲ್ಲಿ ಫಂಡ್ ಅಂತ ಹೇಳಿದ್ರೆ ಮೇರ್ಲಿ ಕ್ಯಾಶ್ ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಹೇಳ್ತೀವಿ. ಸಿ, ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಅಲ್ಲಿ ಇಫ್ ಬಿಸ್ನೆಸ್ ಆರ್ಗನೈಸೇಷನ್ ಈಸ್ ಹೋಲ್ಡಿಂಗ್ ಎನಿ ಕ್ಯಾಶ್ ಆರ್ ಕೀಪಿಂಗ್ ಎನಿ ಬ್ಯಾಂಕ್ ಬ್ಯಾಲೆನ್ಸ್, ದಟ್ ಬ್ಯಾಂಕ್ ಬ್ಯಾಲೆನ್ಸ್ ಅಥವಾ ಕ್ಯಾಶ್ ಬ್ಯಾಲೆನ್ಸ್ ಅನ್ನ ನಾವು ಫಂಡ್ಸ್ ಅಂತ ಹೇಳ್ತೀವಿ. ಇದು ನ್ಯಾರೋ ಸೆನ್ಸ್ ಅಲ್ಲಿ ಫಂಡ್ಸ್ ಅಂತ ಏನು ಅಂತ ತಿಳ್ಕೊಂಡ್ವಿ. ಬ್ರಾಡರ್ ಸೆನ್ಸ್ ಅಲ್ಲಿ ಫಂಡ್ಸ್ ಅಂತ ಹೇಳಿದ್ರೆ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಸರ್, ಏನಿದು ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಏನು? ಸಿ, ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಕ್ಯಾಪಿಟಲ್ ವಿಚ್ ಇಸ್ ರಿಕ್ವೈರ್ಡ್ ಫಾರ್ ಡೂಯಿಂಗ್ ಡೇ ಟು ಡೇ ಬಿಸ್ನೆಸ್ ಆಕ್ಟಿವಿಟೀಸ್ ಅಂತ ಹೇಳ್ತೀವಿ. ಸಿ, ಯಾವ ಕ್ಯಾಪಿಟಲ್ ಡೇ ಟು ಡೇ ಬಿಸ್ನೆಸ್ ಆಕ್ಟಿವಿಟಿನಲ್ಲಿ ಯೂಸ್ ಮಾಡ್ತೀವಿ ಅಂತ ಕ್ಯಾಪಿಟಲ್ ನ ನಾವು ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಆ ವರ್ಕಿಂಗ್ ಕ್ಯಾಪಿಟಲ್ ಅಲ್ಲಿ ಎರಡು ತರ ಇದೆ. ಅದರಲ್ಲಿ ಮೊದಲನೇದು ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತೀವಿ, ಎರಡನೇದು ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಸಿ, ವಾಟ್ ಈಸ್ ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್, ವಾಟ್ ಈಸ್ ನೆಟ್ ವರ್ಕಿಂಗ್ ಕ್ಯಾಪಿಟಲ್? ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಏನು ಅಂದ್ರೆ ಬಿಸ್ನೆಸ್ ನಲ್ಲಿ ಆಟೋಮೆಟಿಕ್ ಆಗಿ ಒಂದಷ್ಟು ಕ್ಯಾಪಿಟಲ್ ನಾವು ಡೇ ಟು ಡೇ ಬಿಸ್ನೆಸ್ ಟ್ರಾನ್ಸಾಕ್ಷನ್ ನ ಮಾಡಲಿಕ್ಕೆ ಬಿಸ್ನೆಸ್ ನಲ್ಲಿ ಇರ್ತಕ್ಕಂತಹ ಕ್ಯಾಪಿಟಲ್ ಅನ್ನ ನಾವು ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಹಾಗಾದ್ರೆ ಅದರಲ್ಲಿ ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಏನು? ಸಿ, ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್ ಈಸ್ ನಥಿಂಗ್ ಬಟ್ ಅಗ್ರಿಗೇಟ್, ಏನಿದು ಅಗ್ರಿಗೇಟ್ ಆಫ್ ಟೋಟಲ್ ಕರೆಂಟ್ ಅಸೆಟ್ಸ್ ಅಂತ ಹೇಳ್ತೀವಿ. ಅಗ್ರಿಗೇಟ್ ಆಫ್ ಟೋಟಲ್ ಕರೆಂಟ್ ಅಸೆಟ್ಸ್ ಅಂದ್ರೆ ನಮ್ಮ ಬಿಸ್ನೆಸ್ ನಲ್ಲಿ ಎಷ್ಟು ಟೋಟಲ್ ಕರೆಂಟ್ ಅಸೆಟ್ಸ್ ಇದೆ ಅಷ್ಟು ಟೋಟಲ್ ಕರೆಂಟ್ ಅಸೆಟ್ಸ್ ಅನ್ನ ನಾವು ಏನಂತ ಹೇಳ್ತೀವಿ, ಅಗ್ರಿಗೇಟ್ ಆಫ್ ಟೋಟಲ್ ವರ್ಕಿಂಗ್ ಕ್ಯಾಪಿಟಲ್ ಅಥವಾ ಅಗ್ರಿಗೇಟ್ ಆಫ್ ಕರೆಂಟ್ ಅಸೆಟ್ಸ್, ಅಗ್ರಿಗೇಟ್ ಆಫ್ ಕರೆಂಟ್ ಅಸೆಟ್ಸ್ ಅಂತ ಕರಿತೀವಿ. ಆ ಟೋಟಲ್ ಕರೆಂಟ್ ಅಸೆಟ್ಸ್ ನ ಅಗ್ರಿಗೇಟ್ ಆಫ್ ಕರೆಂಟ್ ಅಸೆಟ್ಸ್ ನ ವಿ ಕಾಲ್ ಇಟ್ ಆಸ್ ಎ ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್. ಸರ್, ನಿಮ್ಗೆಲ್ರಿಗೂ ಒಂದು ಡೌಟ್ ಬರ್ತಾ ಇದೆ, ಸರ್ ವಾಟ್ ಈಸ್ ಕರೆಂಟ್ ಅಸೆಟ್ ಅಂದ್ರೆ ಏನು? ಸಿ, ಅಸೆಟ್ಸ್ ಅಲ್ಲಿ ನಮ್ಮ ಹತ್ರ ಸುಮಾರು ತರ ಅಸೆಟ್ಸ್ ಇದೆ. ಒಂದು ನಾನ್ ಕರೆಂಟ್ ಅಸೆಟ್ಸ್ ಅಂತ ಹೇಳಿ, ಇನ್ನೊಂದು ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ಸ್ ಅಂತ ಹೇಳಿ, ಇನ್ನೊಂದು ಕರೆಂಟ್ ಅಸೆಟ್ಸ್ ಅಂತ ಹೇಳಿ. ನಾನ್ ಕರೆಂಟ್ ಅಸೆಟ್ಸ್ ಅಂದ್ರೆ ಫಿಕ್ಸ್ಡ್ ಅಸೆಟ್ಸ್ ಲೈಕ್ ಟ್ಯಾಂಜಿಬಲ್ ಅಸೆಟ್ಸ್, ಇಂಟ್ಯಾಂಜಿಬಲ್ ಅಸೆಟ್ಸ್ ಆಗುತ್ತೆ. ಲ್ಯಾಂಡು, ಬಿಲ್ಡಿಂಗು, ಪ್ಲಾಂಟು, ಮಿಷಿನರಿ, ಮೋಟಾರ್ ವೆಹಿಕಲ್, ಗುಡ್ ವಿಲ್, ಓಕೆನಾ, ಪ್ಲಾಂಟ್, ಪೇಟೆಂಟ್ಸ್, ಕಾಪಿ ರೈಟ್ಸ್, ಟ್ರೇಡ್ ಮಾರ್ಕ್ಸ್, ಟೆಕ್ನಿಕಲ್ ನೋ, ಇವೆಲ್ಲ ನಾನ್ ಕರೆಂಟ್ ಅಸೆಟ್ಸ್. ಅದರಲ್ಲಿ ಟ್ಯಾಂಜಿಬಲ್ ಒಂದಷ್ಟು, ನಾನ್ ಇಂಟ್ಯಾಂಜಿಬಲ್ ಒಂದಷ್ಟು ಇದೆ. ಇನ್ನೊಂದು ಕರೆಂಟ್, ಐ ಮೀನ್ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್. ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಏನಂದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಅಂದ್ರೆ ನಮ್ಮ ಹತ್ರ ಇರ್ತಕ್ಕಂತ ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡಿದೀವಿ, ಹೂಡಿಕೆ ಮಾಡಿದೀವಿ. ಆ ಇನ್ವೆಸ್ಟ್ಮೆಂಟ್ ನ ನಾವು ಮೋರ್ ದ್ಯಾನ್ 1 ಇಯರ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಹೂಡಿಕೆ ಮಾಡಿದ್ರೆ ಅದನ್ನ ನಾವು ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದು ಕರೆಂಟ್ ಅಸೆಟ್ಸ್. ವಾಟ್ ಈಸ್ ದಿಸ್ ಕರೆಂಟ್ ಅಸೆಟ್? ಸಿ, ಅಸೆಟ್ಸ್ ವಿಚ್ ಆರ್ ಯೂಸ್ಡ್ ಇನ್ ದ ಬಿಸ್ನೆಸ್ ಫಾರ್ ಡೇ ಟು ಡೇ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಆರ್ ದೋಸ್ ಅಸೆಟ್ಸ್ ವಿಚ್ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ಕ್ಯಾಶ್ ವಿತಿನ್ ಅ ಮ್ಯಾಕ್ಸಿಮಮ್ ಪೀರಿಯಡ್ ಆಫ್ 1 ಇಯರ್ ಅಂತ ಹೇಳ್ತೀವಿ. ಅಂದ್ರೆ ಯಾವ ಅಸೆಟ್ಸ್ ಅನ್ನ ನಾವು ಮಾರೋದಿಕ್ಕೆ 1 ವರ್ಷದ ಒಳಗಡೆ ನಾವು ಮಾರೋದಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅಸೆಟ್ಸ್ ಅನ್ನ ನಾವು ಕರೆಂಟ್ ಅಸೆಟ್ಸ್ ಅಂತ ಹೇಳ್ತೀವಿ. ಸರ್, ಹಾಗಾದ್ರೆ ಯಾವ್ಯಾವ್ದು ಈ ಕರೆಂಟ್ ಅಸೆಟ್ಸ್?
See, current assets alli modalnedu cash in hand, cash at bank, cash in hand, cash at bank, stock agabodu athwa adanna innu ondu hesaralli inventories ante heltivi. Nodi stock ant helidre stock may be work in raw material, stock may be in work in progress, stock may be in finished goods. ಇಷ್ಟು ತರದ ಸ್ಟಾಕ್ ಅನ್ನ ಸೇರಿಸಿ ನಾವು ಸ್ಟಾಕ್ ಅಥವಾ ಇನ್ವೆಂಟರೀಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಡೆಟರ್ಸ್ ಅಂತ ಹೇಳ್ತೀವಿ. ಡೆಟರ್ಸ್ ನ ನಾನು ಟ್ರೇಡ್ ರಿಸೀವಬಲ್ಸ್ ಅಂತಾನು ಕರೀತೀನಿ. ಟ್ರೇಡ್ ರಿಸೀವಬಲ್ಸ್ ಅಥವಾ ಬಿಲ್ಸ್ ರಿಸೀವಬಲ್ ಅಥವಾ ಡೆಟರ್ಸ್ ಆದರೂ ಆಗಬಹುದು. ಇದಾದ್ಮೇಲಿಂದ ಇನ್ನೇನಿರ್ಬೋದು ಅಂದ್ರೆ ಔಟ್ ಸ್ಟ್ಯಾಂಡಿಂಗ್ ಇನ್ಕಮ್ ಆಗಿರ್ಬೋದು. ಯಾವುದಾದ್ರೂ ಇನ್ಕಮ್ ಬಿಸ್ನೆಸ್ ಗೆ ಓಕೆನಾ ಬರಬೇಕಾಗಿದ್ರೆ ಅದನ್ನ ಇನ್ಕಮ್ ಅಕ್ರೂಡ್ ಅಂತಾನು ಹೇಳ್ತೀವಿ. ಇಂಟ್ರೆಸ್ಟ್ ಅಕ್ರೂಡ್ ಆನ್ ಇನ್ವೆಸ್ಟ್ಮೆಂಟ್ ಕೂಡ ನಮ್ಗೆ ಇನ್ಕಮ್ ಅಥವಾ ಅಸೆಟ್ ಆಗುತ್ತೆ. ಎಂತ ಅಸೆಟ್ ಆಗುತ್ತೆ? ಕರೆಂಟ್ ಅಸೆಟ್ ಆಗುತ್ತೆ. ಅದೇ ತರ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್, ಏನಿದು ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಅಥವಾ ಟ್ರೇಡ್ ಇನ್ವೆಸ್ಟ್ಮೆಂಟ್ಸ್ ಅಥವಾ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಅಥವಾ ಮಾರ್ಕೆಟಬಲ್ ಇನ್ವೆಸ್ಟ್ಮೆಂಟ್ಸ್. ಅಂದ್ರೆ ನಾವು ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ನೋಡಿದ್ವಿ, ಅದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್. ಮೋರ್ ದ್ಯಾನ್ ಒನ್ ಇಯರ್ಗೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದನ್ನ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಹೋಗುತ್ತೆ. ಇನ್ ಕೆಲವು ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ, ಯಾವುದೋ ಕಂಪನಿ ಶೇರ್ಸ್ ತಗೊಂಡಿರ್ತೀವಿ ಅಥವಾ ಗೋಲ್ಡ್ ತಗೊಂಡಿರ್ತೀವಿ, ಅದನ್ನ ನಾವು ಒಂದ್ ತಿಂಗಳು ಎರಡು ತಿಂಗಳು ಒಂದ್ ದಿನ ಎರಡು ದಿನ ಮೂರು ದಿನ ಒಂದ್ ತಿಂಗಳು ಒಳಗಡೆ ಮಾರ್ಬಿಟ್ರೆ ಹೆಚ್ ಪ್ರೈಸ್ ಗೆ ಹೆಚ್ ಪ್ರೈಸ್ ಹೋಗುವಂತದನ್ನ ನಾವು ಟ್ರೇಡ್ ಇನ್ವೆಸ್ಟ್ಮೆಂಟ್ಸ್, ಮಾರ್ಕೆಟಬಲ್ ಇನ್ವೆಸ್ಟ್ಮೆಂಟ್ ಅಥವಾ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಅಂತ ಹೇಳ್ತೀವಿ. ಸೊ ಇಷ್ಟು ಸೇರಿಸಿದ್ರೆ ನಮಗೆ ಟೋಟಲ್ ಕರೆಂಟ್ ಅಸೆಟ್ಸ್ ಬರುತ್ತೆ. ಈ ಕರೆಂಟ್ ಅಸೆಟ್ಸ್ ಅನ್ನ ನಾವು ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಇಷ್ಟು ಕರೆಂಟ್ ಅಸೆಟ್ಸ್ ನ ಟೋಟಲ್ ಮಾಡಿದ್ರೆ ನಮಗೆ ಬರ್ತಕ್ಕಂಥದ್ದು ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್. ಹಾಗಾದ್ರೆ ಸರ್, ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್ ಬಗ್ಗೆ ಗೊತ್ತಾಯ್ತು, ಕರೆಂಟ್ ಅಸೆಟ್ಸ್ ಬಗ್ಗೆ ಗೊತ್ತಾಯ್ತು, ಈಗ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಏನು? ಸಿ, ನೆಟ್ ವರ್ಕಿಂಗ್ ಕ್ಯಾಪಿಟಲ್, ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಇಸ್ ಈಕ್ವಲ್ಸ್ ಟು ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟೀಸ್. ಈಗ ನಮ್ಮ ಹತ್ರ ಆಲ್ರೆಡಿ ಕರೆಂಟ್ ಅಸೆಟ್ಸ್ ಇದೆ, ಹೌದಾ? ಹಾಗಾದ್ರೆ ಕರೆಂಟ್ ಲಯಬಿಲಿಟೀಸ್ ಅಂದ್ರೆ ಯಾವುದು? ನೋಡಿ, ಕರೆಂಟ್ ಲಯಬಿಲಿಟೀಸ್ ಆರ್ ದೋಸ್ ಲಯಬಿಲಿಟೀಸ್ ವಿಚ್ ಆರ್ ರೀಪೇಯಬಲ್ ಇನ್ ವಿತಿನ್ ಎ ಮ್ಯಾಕ್ಸಿಮಮ್ ಆಫ್ ಒನ್ ಇಯರ್. ಒಂದು ವರ್ಷದ ಒಳಗಡೆ ಯಾವುದೇ ಲಯಬಿಲಿಟೀಸ್ ಅನ್ನ ನಾವು ವಾಪಸ್ ಮಾಡಬೇಕಾದ್ರೆ, ವಾಪಸ್ ಕೊಡಬೇಕಾದ್ರೆ ಅಂತ ಲಯಬಿಲಿಟೀಸ್ ಅನ್ನ ಕರೆಂಟ್ ಲಯಬಿಲಿಟೀಸ್ ಅಂತ ಹೇಳ್ತೀವಿ. ಹಾಗಾದ್ರೆ ಸರ್, ಯಾವ ಯಾವುದು ಸರ್ ಅಂತ ಕರೆಂಟ್ ಲಯಬಿಲಿಟೀಸ್? ಅದರಲ್ಲಿ ಮೊದಲನೇದು ಕ್ರೆಡಿಟಾರ್ಸ್, ಬಿಲ್ಸ್ ಪೇಯಬಲ್, ಬ್ಯಾಂಕ್ ಓವರ್ ಡ್ರಾಫ್ಟ್, ಔಟ್ ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಇನ್ಕಮ್ ಇನ್ ಅಡ್ವಾನ್ಸ್, ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್, ಓಕೆನಾ, ಪ್ರಪೋಸ್ಡ್ ಡಿವಿಡೆಂಡ್, ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್, ಓಕೆನಾ. ಈ ತರ ಅನೇಕ ರೀತಿಯಾಗಿರ್ತಕ್ಕಂತಹ ಕರೆಂಟ್ ಲಯಬಿಲಿಟೀಸ್ ಬರುತ್ತೆ. ಇಷ್ಟನ್ನು ಟೋಟಲ್ ಮಾಡಿದ್ರೆ ನಮಗ್ ಬರ್ತಕ್ಕಂಥದ್ದನ್ನ ಕರೆಂಟ್ ಲಯಬಿಲಿಟೀಸ್ ಅಂತ ಹೇಳ್ತೀವಿ. ಈ ಟೋಟಲ್ ಕರೆಂಟ್ ಅಸೆಟ್ಸ್ ಅಲ್ಲಿ ನೀವು ಮೈನಸ್ ಮಾಡಿದ್ರೆ ಕರೆಂಟ್ ಲಯಬಿಲಿಟೀಸ್ ನ ನಮಗೆ ಬರ್ತಕ್ಕಂಥ ಬ್ಯಾಲೆನ್ಸ್ ಅಮೌಂಟ್ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಆಗುತ್ತೆ. ಸೇ ಫಾರ್ ಎಕ್ಸಾಂಪಲ್, ನಮ್ಮ ಹತ್ರ ಟೋಟಲ್ ಕರೆಂಟ್ ಅಸೆಟ್ಸ್ 10 lakhs ಇದೆ ಅಂತ ಅನ್ಕೋಣ. ಟೋಟಲ್ ಕರೆಂಟ್ ಲಯಬಿಲಿಟೀಸ್ 2 lakhs ಇದೆ ಅಂತ ಅನ್ಕೋಣ. ಈಗ 10 lakhs ಅಲ್ಲಿ 2 lakhs ಹೋದ್ರೆ ಇನ್ನ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಎಷ್ಟು ಬರ್ತಾ ಇದೆ? 8 lakh rupees ಬರ್ತಾ ಇದೆ. ಸೊ ಇದನ್ನ ನಾವು ಫಂಡ್ಸ್ ಅಂತ ಹೇಳ್ತೀವಿ. ಸೊ ಫಂಡ್ಸ್ ಅಂದ್ರೆ ನ್ಯಾರೋ ಸೆನ್ಸ್ ಅಲ್ಲಿ ಫಂಡ್ಸ್ ಈಸ್ ನಥಿಂಗ್ ಬಟ್ ಕ್ಯಾಶ್ ಇನ್ ಹ್ಯಾಂಡ್ ಅಥವಾ ಕ್ಯಾಶ್ ಅಟ್ ಬ್ಯಾಂಕ್. ಅದೇ ಒಂದು ಬ್ರಾಡರ್ ಆಸ್ಪೆಕ್ಟ್ ಅಲ್ಲಿ ತಗೊಂಡ್ರೆ ಫಂಡ್ಸ್ ಅಂತ ಹೇಳಿದ್ರೆ ವರ್ಕಿಂಗ್ ಕ್ಯಾಪಿಟಲ್ ಅಂತ ಆಗುತ್ತೆ. ಈ ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಏನು ಅಂದ್ರೆ ಕ್ಯಾಪಿಟಲ್ ವಿಚ್ ಈಸ್ ಯೂಸ್ಡ್ ಇನ್ ಡೇ ಟು ಡೇ ಬಿಸ್ನೆಸ್ ಆಕ್ಟಿವಿಟೀಸ್. ಈ ಕ್ಯಾಪಿಟಲ್ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ನಮಗೆ
ಬಿಸ್ನೆಸ್ ನಲ್ಲಿ ಏನಿರುತ್ತೆ ಕ್ಯಾಶ್ ಇರುತ್ತೆ ಬ್ಯಾಂಕ್ ಬ್ಯಾಲೆನ್ಸ್ ಇರುತ್ತೆ ಸ್ಟಾಕ್ ಅಂದ್ರೆ ಹೋದ ವರ್ಷ ಸೇಲ್ಸ್ ಆಗದೆ ಇರತಕ್ಕಂತ ಸ್ಟಾಕ್ ಈ ವರ್ಷ ಓಪನಿಂಗ್ ಸ್ಟಾಕ್ ಆಗಿರುತ್ತೆ ಡೆಟರ್ಸ್ ಅಂದ್ರೆ ನಾವು ಯಾರಿಗೆ ಸಾಲಕ್ಕೆ ಮಾರಿರ್ತೀವಿ ನಮಗೆ ಕೊಡಬೇಕಾಗಿರತಕ್ಕಂತ ಎಲ್ಲಾ ಕಸ್ಟಮರ್ಸ್ ನಮಗೆ ಡೆಟರ್ಸ್ ಆಗ್ತಾರೆ ಹಾಗೆ ಟ್ರೇಡ್ ರಿಸೀವಬಲ್ಸ್ ಇಸ್ ನಥಿಂಗ್ ಬಟ್ ಸೇಲ್ ಔಟ್ ಸ್ಟ್ಯಾಂಡಿಂಗ್ ಇನ್ಕಮ್ ಯಾವುದೋ ಒಂದು ಇನ್ಕಮ್ ನಮಗೆ ಬರಬೇಕಾಗಿದೆ ಇವತ್ತಲ್ಲ ನಾಳೆ ಬರುತ್ತೆ ಪ್ರೀಪೇಡ್ ಎಕ್ಸ್ಪೆನ್ಸಸ್ ಎಕ್ಸ್ಪೆನ್ಸಸ್ ನ ಮುಂಚಿತವಾಗಿ ಕೊಟ್ಟಿದ್ದೀವಿ ನಮಗೆ ಎಕ್ಸ್ಪೆನ್ಸ್ ಸರ್ವಿಸ್ ಬೇಡ ಅಂದ್ರೆ ಆ ದುಡ್ಡನ್ನ ನಾವು ವಾಪಸ್ ಪಡಿಬೇಕಾಗುತ್ತೆ ಟ್ರೇಡ್ ಇನ್ವೆಸ್ಟ್ಮೆಂಟ್ಸ್ ಅಂದ್ರೆ ಯಾವ ಇನ್ವೆಸ್ಟ್ಮೆಂಟ್ಸ್ ನ ನಾವು ಶಾರ್ಟ್ ಪೀರಿಯಡ್ ಗೆ ಅಂತ ಹಾಕಿರ್ತೀವಿ ಒಂದ್ ತಿಂಗಳು ಎರಡು ತಿಂಗಳು ಮ್ಯಾಕ್ಸಿಮಮ್ ಒಂದು ವರ್ಷದ ಒಳಗಡೆ ಹಾಕಿರ್ತೀವಿ ಅಂತದನ್ನ ನಾವು ಟ್ರೇಡ್ ಇನ್ವೆಸ್ಟ್ಮೆಂಟ್ಸ್ ಅಂತ ಹೇಳ್ತೀವಿ ಇನ್ನ ನೆಟ್ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟೀಸ್ ಈ ಟೋಟಲ್ ಕರೆಂಟ್ ಅಸೆಟ್ಸ್ ಅಲ್ಲಿ ಈ ಎಲ್ಲಾ ಕರೆಂಟ್ ಲಯಬಿಲಿಟೀಸ್ ನ ಟೋಟಲ್ ಮಾಡಿದ್ರೆ ಬರೋದನ್ನ ಕರೆಂಟ್ ಲಯಬಿಲಿಟೀಸ್ ಅಂತ ಹೇಳ್ತೀವಿ ಸೊ ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟಿ ಇಸ್ ಈಕ್ವಲ್ಸ್ ಟು ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಸ್ಟೂಡೆಂಟ್ಸ್ ಈ ಟಾಪಿಕ್ ಇದೊಂದೇ ಚಾಪ್ಟರ್ ಗೆ ಅಲ್ಲ ನಿಮಗೆ ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ಯೂಸ್ ಆಗುತ್ತೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಯೂಸ್ ಆಗುತ್ತೆ ರೇಷಿಯೋ ಅನಾಲಿಸಿಸ್ ಗೆ ಯೂಸ್ ಆಗುತ್ತೆ ಸೊ ದೇರ್ ಫಾರ್ ದಿಸ್ ಕಾನ್ಸೆಪ್ಟ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಈಸ್ ವೆರಿ 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 ಇಂಪಾರ್ಟೆಂಟ್ ಇನ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಓಕೆ ನಾವ್ ನಾಟ್ ಓನ್ಲಿ ದಟ್ ಈವನ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಗೂ ಕೂಡ ತುಂಬಾ ಯೂಸ್ ಆಗುತ್ತೆ ಇದು ಸೊ ಇಷ್ಟು ಫಂಡ್ಸ್ ಅಂದ್ರೆ ಏನು ಅಂತ ಗೊತ್ತಾಯ್ತು ಫ್ಲೋ ಅಂದ್ರೆ ಏನು ಸ್ಟೇಟ್ಮೆಂಟ್ ಅಂದ್ರೆ ಏನು ಸರ್ ಫಂಡ್ಸ್ ಅಂತ ಹೇಳಿದ್ರೆ ಒಂದ್ ಬಿಸ್ನೆಸ್ ನಲ್ಲಿ ಬರೀ ವರ್ಕಿಂಗ್ ಕ್ಯಾಪಿಟಲ್ ಮಾತ್ರ ಇರುತ್ತಾ ಬೇರೆ ಏನು ಇರೋದಿಲ್ವಾ ಖಂಡಿತ ಫಂಡ್ಸ್ ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ಓನ್ಲಿ ವರ್ಕಿಂಗ್ ಕ್ಯಾಪಿಟಲ್ ಇಟ್ ಈಸ್ ಮೋರ್ ದ್ಯಾನ್ ದಟ್ ಹಾಗಾದ್ರೆ ಯಾವ್ದು ಮೋರ್ ದ್ಯಾನ್ ದಟ್ ಅದು ಯಾವ್ದಾವ್ದು ಈಗ ನೋಡೋಣ ಈಗ ಫಂಡ್ಸ್ ಅಂತ ಹೇಳಿದ್ರೆ ನಮಗೆ ಮೂರು ತರ ಫಂಡ್ಸ್ ಬರುತ್ತೆ ಫಂಡ್ಸ್ ಅಂದ್ರೆ ಕ್ಯಾಶ್ ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ನಮಗೆ ಬಿಸ್ನೆಸ್ ಗೆ ಬರುತ್ತೆ ಬಿಸ್ನೆಸ್ ಇಂದ ಹೋಗುತ್ತೆ ಹಾಗಾದ್ರೆ ಫಂಡ್ಸ್ ಯಾವ್ಯಾವ ರೀತಿ ಬರುತ್ತೆ ಮೊದಲನೇದು ವರ್ಕಿಂಗ್ ಕ್ಯಾಪಿಟಲ್ ಮುಖಾಂತರ ಬರುತ್ತೆ ಎರಡನೇದು ಪ್ರಾಫಿಟ್ಸ್ ಮುಖಾಂತರ ಬರುತ್ತೆ ಮೂರನೇದು ಓಕೆನಾ ಮೂರನೇದು ಫೈನಾನ್ಸಿಂಗ್ ಆಕ್ಟಿವಿಟೀಸ್ ಇಂದ ಬರುತ್ತೆ ಫೈನಾನ್ಸಿಂಗ್ ಅಂದ್ರೆ ಫೈನಾನ್ಸಿಂಗ್ ಮತ್ತೆ ಏನಂತ ಹೇಳ್ತೀವಿ ಅಸೆಟ್ಸ್ ಇಂದ ಬರುತ್ತೆ ಅಂದ್ರೆ ನಾ ಹೇಳ್ತಾ ಇರೋದು ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ನ ನಾವು ಕಲಿಬೇಕಾದ್ರೆ ಈ ಮೂರು ಆಸ್ಪೆಕ್ಟ್ಸ್ ಬೇಕಾಗುತ್ತೆ ಏನು ಫಂಡ್ಸ್ ಅಂದ್ರೆ ಯಾವ್ಯಾವ ರೀತಿ ಬಿಸ್ನೆಸ್ ಗೆ ಫಂಡ್ಸ್ ಬರುತ್ತೆ ಫಂಡ್ಸ್ ಹೋಗುತ್ತೆ ಅದನ್ನೇ ಫ್ಲೋ ಅಂತ ಹೇಳ್ತೀವಿ ಇಟ್ ಮೇ ಬಿ ಇನ್ ಫ್ಲೋ ಇನ್ ಟು ದ ಬಿಸ್ನೆಸ್ ಇಟ್ ಮೇ ಗೋ ಔಟ್ ಆಫ್ ದ ಬಿಸ್ನೆಸ್ ಸೊ ಹಾಗಾದ್ರೆ ನಾವು ಒಂದು ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ಅನ್ನ ಬರೀಬೇಕಾದ್ರೆ ಮಾಡಬೇಕಾದ್ರೆ ಎಷ್ಟು ಫಂಡ್ಸ್ ಬಿಸ್ನೆಸ್ ಗೆ ಬಂದಿದೆ ಎಷ್ಟು ಬಿಸ್ನೆಸ್ ಇಂದ ಫಂಡ್ಸ್ ಹೊರಗಡೆಗೆ ಹೋಗಿದೆ ಅದನ್ನ ನೋಡುವಂತದ್ದೇ ಕ್ಯಾಲ್ಕುಲೇಟ್ ಮಾಡೋದನ್ನೇ ಅರ್ಥ ಮಾಡಿಕೊಳ್ಳೋದನ್ನ ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ ಹಾಗಾದ್ರೆ ಫಂಡ್ಸ್ ವರ್ಕಿಂಗ್ ಕ್ಯಾಪಿಟಲ್ ಮುಖಾಂತರ ಬರುತ್ತೆ ಪ್ರಾಫಿಟ್ಸ್ ಮುಖಾಂತರ ಬರುತ್ತೆ ಇನ್ ಕೆಲವು ಫೈನಾನ್ಸಿಂಗ್ ಮತ್ತೆ ಅಸೆಟ್ಸ್ ಇಂದ ಕೂಡ ಬರುತ್ತೆ ಹಾಗಾದ್ರೆ ಯಾವ್ಯಾವ ರೀತಿ ಬರುತ್ತೆ ಈಗ ಫಸ್ಟ್ ಒಂದಾದ್ಮೇಲೆ ಒಂದು ತಿಳ್ಕೋಣ ಈ ಮೂರನ್ನು ಕ್ಲೀನ್ ಆಗಿ ಅರ್ಥ ಮಾಡಿಕೊಂಡ್ರೆ ನಮಗೆ ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ಟಾಪಿಕ್ ಮುಗಿಯುತ್ತೆ ಹಾಗಾದ್ರೆ ಫಸ್ಟ್ ವರ್ಕಿಂಗ್ ಕ್ಯಾಪಿಟಲ್ ಮುಖಾಂತರ ತಿಳ್ಕೋಣ ಸಿ ವರ್ಕಿಂಗ್ ಕ್ಯಾಪಿಟಲ್ ಹೋಗ್ಬೇಕಾದ್ರೆ ನಾವು ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ಮೇನ್ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂತ ಒಂದು ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡ್ತೀವಿ ಅದನ್ನೇ ನಾವು ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಅದನ್ನ ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಈ ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಲ್ಲಿ ಏನಿದು ಅಂತ ಹೇಳಿದ್ರೆ ಫಸ್ಟ್ ಇಯರ್ ನೆಕ್ಸ್ಟ್ ಚೇಂಜಸ್ ಅಂತ ಬರೀತೀವಿ ಇದನ್ನ ಪರ್ಟಿಕ್ಯುಲರ್ಸ್ ಅಂತ ಹೇಳ್ತೀನಿ ಈ ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಲ್ಲಿ ನಮಗೆ ಪ್ರಾಬ್ಲಮ್ ನಲ್ಲಿ ಯಾವಾಗ್ಲೂ ಎರಡು ವರ್ಷದ ಇನ್ಫಾರ್ಮೇಶನ್ ಕೊಟ್ಟಿರ್ತಾನೆ ಎರಡು ವರ್ಷದ ಕರೆಂಟ್ ಅಸೆಟ್ಸ್ ನ ಎರಡು ವರ್ಷದ ಕರೆಂಟ್ ಲಯಬಿಲಿಟೀಸ್ ನ ಕೊಟ್ಟಿರ್ತಾನೆ ನಾವು ಫಸ್ಟ್ ಏನ್ ಮಾಡಬೇಕು ಅಂದ್ರೆ ಕರೆಂಟ್ ಅಸೆಟ್ಸ್ ಯಾವ್ಯಾವು ಅಂತ ನೋಡ್ಬೇಕಾಗುತ್ತೆ ಕ್ವಶನ್ ಅಲ್ಲಿ ಏನೇನ್ ಕರೆಂಟ್ ಅಸೆಟ್ಸ್ ಕೊಟ್ಟಿದ್ದಾನೆ ಹಾಗೆ ಏನೇನ್ ಕರೆಂಟ್ ಲಯಬಿಲಿಟೀಸ್ ಕೊಟ್ಟಿದ್ದಾನೆ
ಈ ಕರೆಂಟ್ ಅಸೆಟ್ಸ್ ನ ಸಪೋಸ್ ಸೇ 2015 ಇನ್ಫರ್ಮೇಷನ್ ಕೊಟ್ಟಿದ್ದಾನೆ 2016 ಅಲ್ಲಿ ಕೊಟ್ಟಿರ್ತಾನೆ ಸೇ ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತಾ ಇದೀನಿ ನಿಮಗೆ ಕರೆಂಟ್ ಅಸೆಟ್ಸ್ ಅಲ್ಲಿ ಸೇ ಫಾರ್ ಎಕ್ಸಾಂಪಲ್ ಡೆಟಾರ್ಸ್ ಅಂತ ಕೊಟ್ಟಿದ್ದಾನೆ ಡೆಟಾರ್ಸ್ 2015 ಅಲ್ಲಿ 15,000 ರೂಪೀಸ್ ಇತ್ತು 16 ಅಲ್ಲಿ ಅದು 20,000 ಆಗಿದೆ ನೀವೇ ಹೇಳಿ ಡೆಟಾರ್ಸ್ 2015 ಕಂಪೇರ್ ಮಾಡಿದ್ರೆ 2016 ಅಲ್ಲಿ ಜಾಸ್ತಿ ಆಗಿದೆ ಕಡಿಮೆ ಆಗಿದೆಯಾ ಇನ್ಕ್ರೀಸ್ ಆಗಿದೆ ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆಯಾ ಇನ್ಕ್ರೀಸ್ ಆಗಿದೆ ಅದಕ್ಕೆ ಚೇಂಜಸ್ ಅಲ್ಲಿ ನಾನು ಏನು ಮಾಡ್ತೀನಿ ಅಂದ್ರೆ ಇನ್ಕ್ರೀಸ್ ಕಾಲಂ ಮತ್ತೆ ಡಿಕ್ರೀಸ್ ಕಾಲಂ ಅಂತ ಓಪನ್ ಮಾಡ್ತೀನಿ ಹಾಗಾದ್ರೆ ಎಷ್ಟು ಇನ್ಕ್ರೀಸ್ ಆಗಿದೆ ಅಂದ್ರೆ 5000 ರೂಪೀಸ್ ಇನ್ಕ್ರೀಸ್ ಆಗಿದೆ ಅದೇ ತರ ನಮಗೆ ಸ್ಟಾಕ್ ಅಂತ ಕೊಟ್ಟಿದ್ದಾನೆ ಸ್ಟಾಕ್ ಓದ ವರ್ಷ 14,000 ಇತ್ತು ಈ ವರ್ಷ ಅದು 12,000 ಆಗಿದೆ ಅಂತ ಅನ್ಕೋಣ ಇಲ್ಲಿ ಸ್ಟಾಕ್ ಏನಾಗಿದೆ ಅಂದ್ರೆ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ 2015 ಗೆ ಕಂಪೇರ್ ಮಾಡಿದ್ರೆ 16 ಅಲ್ಲಿ ಏನಾಗಿದೆ ಡಿಕ್ರೀಸ್ ಆಗಿದೆ ಎಷ್ಟು ಡಿಕ್ರೀಸ್ ಆಗಿದೆ 2000 ರೂಪೀಸ್ ಡಿಕ್ರೀಸ್ ಆಗಿದೆ ಅದೇ ತರ ಇಫ್ ಯು ಟೇಕ್ ಸೇ ಡೆಟಾರ್ಸ್ ಯಾವ ಕರೆಂಟ್ ಅಸೆಟ್ಸ್ ಓದ್ ವರ್ಷಕ್ಕಿಂತಲೂ ಈ ವರ್ಷ ಇನ್ಕ್ರೀಸ್ ಆಗಿದ್ರೆ ಇನ್ಕ್ರೀಸ್ ಕಾಲಂ ಅಲ್ಲಿ ಡಿಕ್ರೀಸ್ ಆಗಿದ್ರೆ ಡಿಕ್ರೀಸ್ ಕಾಲಂ ಅಲ್ಲಿ ಹಾಕ್ತೀವಿ ಅದೇ ತರ ಕರೆಂಟ್ ಲಯಬಿಲಿಟೀಸ್ ನೋಡೋಣ ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ಸೇ ಫಾರ್ ಎಕ್ಸಾಂಪಲ್ ಕ್ರೆಡಿಟಾರ್ಸ್ ಇದಾರೆ ಅಂತ ಅನ್ಕೋಣ ಕ್ರೆಡಿಟಾರ್ಸ್ 8,000 ಇದಾರೆ ಇಲ್ಲಿ 2015 ಅಲ್ಲಿ 16 ಅಲ್ಲಿ 10,000 ರೂಪೀಸ್ ಆಗಿದ್ದಾರೆ ಅಂತ ಅನ್ಕೋಣ ಈಗ ಕರೆಂಟ್ ಲಯಬಿಲಿಟೀಸ್ ಕ್ರೆಡಿಟಾರ್ಸ್ 2015 ಅಲ್ಲಿ 8,000 ಇತ್ತು 16 ಅಲ್ಲಿ 10,000 ಆಗಿದೆ ಇನ್ಕ್ರೀಸ್ ಆಗಿದೆ ಓದ್ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಕ್ರೆಡಿಟಾರ್ಸ್ 2,000 ಇನ್ಕ್ರೀಸ್ ಆಗಿದ್ದಾರೆ ಆದ್ರೆ ಇಲ್ಲಿ ನಾವು ಚೇಂಜಸ್ ಅಲ್ಲಿ ಬರೀಬೇಕಾದ್ರೆ ಓಕೆನಾ ಇಲ್ಲಿ ಇನ್ಕ್ರೀಸ್ ಆಗಿದ್ರೆ ನಾವು ಡಿಕ್ರೀಸ್ ಕಾಲಮ್ ನಲ್ಲಿ 2,000 ಅಂತ ಬರೀಬೇಕಾಗುತ್ತೆ ಅದೇ ಕರೆಂಟ್ ಅಸೆಟ್ ಆದ್ರೆ ಇನ್ಕ್ರೀಸ್ ಆಗಿದ್ರೆ ಇನ್ಕ್ರೀಸ್ ಕಾಲಮ್ ಅಲ್ಲಿ ಡಿಕ್ರೀಸ್ ಆಗಿದ್ರೆ ಡಿಕ್ರೀಸ್ ಕಾಲಮ್ ಅಲ್ಲಿ ಬರೀತೀವಿ ಕರೆಂಟ್ ಲಯಬಿಲಿಟಿ ಜಸ್ಟ್ ಆಪೋಸಿಟ್ ರಿವರ್ಸ್ ಏನದು ಇನ್ಕ್ರೀಸ್ ಆಗಿದೆ ಅದಕ್ಕೆ ಡಿಕ್ರೀಸ್ ಕಾಲಮ್ ಅಲ್ಲಿ ಬರೆದಿದ್ದೀನಿ ಸಿ ಬಿಲ್ಸ್ ಪೇಯಬಲ್ ಅಂತ ಅನ್ಕೋಣ ಬಿಲ್ಸ್ ಪೇಯಬಲ್ ಎಷ್ಟಿದೆ ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ 3,000 ಇತ್ತು ಇಲ್ಲಿ 1,000 ಆಗಿದೆ ಅಂತ ಅನ್ಕೋಣ ಈಗ ಏನಾಗಿದೆ ಕ್ರೆಡಿಟಾರ್ಸ್ ಇನ್ಕ್ರೀಸ್ ಆಗಿತ್ತು 2,000 ಅದು ಡಿಕ್ರೀಸ್ ಕಾಲಮ್ ಅಲ್ಲಿ ಬರ್ತೀವಿ ಅದೇ ಬಿಲ್ಸ್ ಪೇಯಬಲ್ 3,000 ಇಂದ 1,000 ಆಗಿದೆ ಡಿಕ್ರೀಸ್ ಆಗಿದೆ ಎಷ್ಟು ಡಿಕ್ರೀಸ್ ಆಗಿದೆ 2,000 ಡಿಕ್ರೀಸ್ ಆಗಿದೆ ಈ 2,000 ನಾನು ಇನ್ಕ್ರೀಸ್ ಕಾಲಮ್ ಅಲ್ಲಿ ಬರೀತಾ ಇದ್ದೀನಿ ಸೊ ಹಾಗಾದ್ರೆ ಕ್ರೆಡಿಟಾರ್ಸ್ ಇನ್ಕ್ರೀಸ್ ಆದ್ರೆ ಡಿಕ್ರೀಸ್ ಕಾಲಮ್ ಅಲ್ಲಿ ಬರೀಬೇಕು ಡಿಕ್ರೀಸ್ ಆದ್ರೆ ಇನ್ಕ್ರೀಸ್ ಕಾಲಮ್ ಅಲ್ಲಿ ಬರೀಬೇಕು ಈಗ ನಾನು ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಮ್ಮ ಹತ್ರ ಎರಡು ಕರೆಂಟ್ ಅಸೆಟ್ ಇದೆ ಎರಡು ಕರೆಂಟ್ ಲಯಬಿಲಿಟಿ ಇದೆ ಈಗ ನಾನೇನ್ ಮಾಡ್ತೀನಿ ಅಂದ್ರೆ ಫಸ್ಟ್ ಕರೆಂಟ್ ಅಸೆಟ್ಸ್ ನ ಟೋಟಲ್ ಮಾಡ್ತೀನಿ ಕರೆಂಟ್ ಅಸೆಟ್ಸ್ 2015 ಅಲ್ಲಿ ಟೋಟಲ್ 29,000 ಇತ್ತು 16 ಅಲ್ಲಿ 32,000 ಇತ್ತು ಕರೆಕ್ಟಾ ಇನ್ನ ಕರೆಂಟ್ ಲಯಬಿಲಿಟೀಸ್ ನ ಟೋಟಲ್ ಮಾಡೋಣ ಕರೆಂಟ್ ಲಯಬಿಲಿಟೀಸ್ 10+1 11,000 8+3 11,000 ಆಗಿದೆ ಓಕೆನಾ ಟೋಟಲ್ ಕರೆಂಟ್ ಅಸೆಟ್ಸ್ ನ ಎ ಅಂತ ಕರಿತೀನಿ ಟೋಟಲ್ ಕರೆಂಟ್ ಲಯಬಿಲಿಟಿ ನ ಬಿ ಅಂತ ಕರಿತೀನಿ ನನಗೆ ಎ ಮೈನಸ್ ಬಿ ಮಾಡಿದ್ರೆ ನನಗೆ ಬರುವಂತದ್ದು ನೆಟ್ವರ್ಕಿಂಗ್ ಕ್ಯಾಪಿಟಲ್ ಆವಾಗ್ಲೇ ಹೇಳಿದ್ದೀನಿ ನೆಟ್ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಏನು ಟೋಟಲ್ ಕರೆಂಟ್ ಅಸೆಟ್ ಎ ಮೈನಸ್ ಟೋಟಲ್ ಕರೆಂಟ್ ಲಯಬಿಲಿಟಿ ಬಿ ಸೊ ನೆಟ್ವರ್ಕಿಂಗ್ ಕ್ಯಾಪಿಟಲ್ ಈಸ್ ನಥಿಂಗ್ ಬಟ್ ಕರೆಂಟ್ ಅಸೆಟ್ಸ್ ಟೋಟಲ್ ಕರೆಂಟ್ ಅಸೆಟ್ ಮೈನಸ್ ಟೋಟಲ್ ಕರೆಂಟ್ ಲಯಬಿಲಿಟಿ 29,000 ಮೈನಸ್ 11,000 ಅಂದ್ರೆ 18,000 ಆಗ್ತಾ ಇದೆ 32,000 ಮೈನಸ್ 11,000 ಅಂತ ಹೇಳಿದ್ರೆ 21,000 ಬರ್ತಾ ಇದೆ ಕರೆಕ್ಟಾ ಈಗ ಇದರ ಡಿಫರೆನ್ಸ್ ನ ಬರ್ಕೊಂಡ್ವಿ ಈಗ ಇನ್ಕ್ರೀಸ್ ಕಾಲಮ್ ಅಲ್ಲಿ ಟೋಟಲ್ ಮಾಡಿ 5,000 ಪ್ಲಸ್ 2,000 ಟೋಟಲ್ 7,000 2,000 ಪ್ಲಸ್ 2,000 4,000 ಓಕೆನಾ ಈಗ ಇದು 18 ಇದು 11 21 ಓಕೆ ಸೊ ಯಾವ ರೀತಿ ಮಾಡೋದು ಅಂತ ನಮಗೆ ಕ್ಲಿಯರ್ ಆಗಿ ಗೊತ್ತಾಗಿದೆ ಸೊ ಈ ತರ ಕರೆಂಟ್ ಅಸೆಟ್ಸ್ ನ ಯಾವ ರೀತಿ ಇನ್ಕ್ರೀಸ್ ಆದ್ರೆ ಇನ್ಕ್ರೀಸ್ ಕಾಲಮ್ ಅಲ್ಲಿ ಹಾಕ್ಬೇಕು ಡಿಕ್ರೀಸ್ ಆದ್ರೆ ಡಿಕ್ರೀಸ್ ಕಾಲಮ್ ಅಲ್ಲಿ
ಕರೆಂಟ್ ಲಯಬಿಲಿಟೀಸ್ ಡಿಕ್ರೀಸ್ ಆದ್ರೆ ಯಾವ ರೀತಿ ಇನ್ಕ್ರೀಸ್ ಕಾಲಮ್ ಅಲ್ಲಿ ಹಾಕಬೇಕು, ಇನ್ಕ್ರೀಸ್ ಆದ್ರೆ ಯಾವ ರೀತಿ ಡಿಕ್ರೀಸ್ ಕಾಲಮ್ ಅಲ್ಲಿ ಹಾಕಬೇಕು ಅಂತ ಗೊತ್ತಾಯ್ತು. ಓಕೆನಾ? ಸೊ ಈಗ ನೆಕ್ಸ್ಟ್ ಏನ್ ಮಾಡಬಹುದು ಅಂತ ಹೇಳಿದ್ರೆ 32 11, ಓಕೆ ಫೈನ್, ನೋ ಇಶ್ಯೂಸ್. ಈಗ ಡಿಫರೆನ್ಸ್ ಏನ್ ಬರ್ತಾ ಇದೆ, ಆ ಡಿಫರೆನ್ಸ್ ಸೈಡ್ ಫಾರ್ ಎಕ್ಸಾಂಪಲ್ 21,000 and 21,000, 21,000 18,000 ಹೋದ್ರೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 3, ಸೊ 3,000 ಬರ್ತಾ ಇದೆ, ಕರೆಕ್ಟಾ? ಸೊ ಹಾಗಾದ್ರೆ 21,000 ಅಲ್ಲಿ 18,000 ಹೋದ್ರೆ 3,000 ಬರ್ತಾ ಇದೆ. ಇದು ಏನಾಗಿದೆ ಅಂದ್ರೆ ನೋಡಿ, ನೆಟ್ವರ್ಕಿಂಗ್ ಕ್ಯಾಪಿಟಲ್ 2015 ಕಂಪೇರ್ ಮಾಡಿದ್ರೆ 16 ಅಲ್ಲಿ ಜಾಸ್ತಿ ಆಗಿದೆ. ಎಷ್ಟು ಜಾಸ್ತಿ ಆಗಿದೆ? 3,000 ರುಪೀಸ್ ಜಾಸ್ತಿ ಆಗಿದೆ. ಅದಕ್ಕೆ ನಾವು ಅದನ್ನ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಸೊ ನಮಗೆ ಇದನ್ನೇ ಇಂಪಾರ್ಟೆಂಟ್ ಆಗಿ ಮಾಡಬೇಕಾಗಿರ್ತಕ್ಕಂಥ ವಿಚಾರ. ಈಗ ಇಲ್ಲೇನೋ ಬಂದ್ಬಿಡ್ತು. ಈಗ ಇಲ್ಲಿ ನೋಡಿದ್ರೆ ಇನ್ಕ್ರೀಸ್ ಕಾಲಮ್ ಅಲ್ಲಿ ಜಾಸ್ತಿ ಇದೆಯಾ, ಡಿಕ್ರೀಸ್ ಕಾಲಮ್ ಅಲ್ಲಿ ಜಾಸ್ತಿ ಇದೆಯಾ? ಟೋಟಲ್ ಅಂದ್ರೆ ಇನ್ಕ್ರೀಸ್ ಕಾಲಮ್ ಅಲ್ಲಿ ಜಾಸ್ತಿ ಇದೆ. ಸೊ ಇನ್ಕ್ರೀಸ್ ಕಾಲಮ್ ಅಲ್ಲಿ 7,000, ಅದನ್ನ ಇಲ್ಲೂ ಬರೀತೀನಿ. 7,000 minus 4,000 ಎಷ್ಟು ಬರುತ್ತೆ? 3,000 ಬರುತ್ತೆ. ಹಾಗಾದ್ರೆ ಇಲ್ಲೂ ಇನ್ಕ್ರೀಸ್ ಇನ್ 3,000 ಬಂದಿದೆ, ಇಲ್ಲೂ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ 3,000 ಬಂದಿದೆ. ಹಾಗಾದ್ರೆ ನಾವು ಮಾಡಿರ್ತಕ್ಕಂತಹ ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಸರಿಯಾಗಿದೆ ಅಂತ ಅರ್ಥ ಆಗುತ್ತೆ. ಈಗ ಇದಕ್ಕೆ ರೂಲ್ಸ್ ಹಾಕೋದು ಯಾವ ರೀತಿ ಅಂತ ಜಸ್ಟ್ ತೋರಿಸ್ತೀನಿ. ಓಕೆನಾ? ಇಷ್ಟು ಮಾಡಿದ್ರೆ ನೋಡಿ 6 marks ಬರುತ್ತೆ. ಇದು ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ಮಾಡ್ಬೇಕಾದ್ರೆ ದಿಸ್ ಇಸ್ ದ ಫಸ್ಟ್ ಸ್ಟೇಟ್ಮೆಂಟ್ ದಟ್ ವಿ ನೀಡ್ ಟು ಪ್ರಿಪೇರ್. ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ಮಾಡ್ಬೇಕಾದ್ರೆ ಇದು ಮೊದಲನೇ ಸ್ಟೇಟ್ಮೆಂಟ್ ನಾವು ಪ್ರಿಪೇರ್ ಮಾಡಬೇಕಾಗುತ್ತೆ. ಇದಕ್ಕೆ ಇದನ್ನ ಮಾಡಿದ್ರೆ ಮಿನಿಮಮ್ 4 to 5 marks ಗ್ಯಾರಂಟಿ ಬರುತ್ತೆ. ಓಕೆನಾ? ಕೆಲವು ಸಾರಿ 6 marks ಕೂಡ ಬರುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಓಕೆ, ಸೊ ಇಷ್ಟು ದಿನ ವಿಡಿಯೋಸ್ ಮಾಡಿರ್ಲಿಲ್ಲ, ದಯವಿಟ್ಟು ಬೇಜಾರು ಮಾಡ್ಕೋಬಿಡಿ. ಸೊ ಸಿಕ್ಕಾಪಟ್ಟೆ COVID-19 ಜಾಸ್ತಿ ಆಗಿರೋದ್ರಿಂದ ಐ ಕುಡ್ ನಾಟ್ ಏಬಲ್ ಟು ಗೋ ಟು ಟ್ಯೂಷನ್ ಪ್ಲೇಸ್. ಸೊ ಅದಕ್ಕೆ ಮಾಡೋಕ್ಕಾಗಿಲ್ಲ. ಮತ್ತೆ ನಿಮ್ಗೆಲ್ಲ ಗೊತ್ತಿರಲಿ, ಕೋವಿಡ್ ಮುಗಿದ ನಂತರ ಯಾರ್ಯಾರಿಗೆ ಆಫ್ಲೈನ್ ಕ್ಲಾಸಸ್ ಬರಬೇಕು ಅನ್ಕೊಂಡಿರ್ತೀರಾ ಅವ್ರಿಗೆಲ್ಲ ಯುವರ್ ಆಲ್ ವೆಲ್ಕಮ್. ಫ್ರೀ ಆಗಿ ನಾವು ಕೋಚಿಂಗ್ ಮಾಡ್ತಾ ಇದೀವಿ. ಸೊ ಇದಕ್ಕೆ ಯಾರೇ ಬೇಕಾದರೂ ಎಷ್ಟು ಬೇಕಾದರೂ ಕಾಂಟ್ರಿಬ್ಯೂಟ್ ಮಾಡ್ಬೋದು, ಅದನ್ನ ನಾನು ಬಿಗಿನಿಂಗ್ ಆಫ್ ವಿಡಿಯೋನಲ್ಲಿ ಹಾಕಿರ್ತೀನಿ. ಥ್ಯಾಂಕ್ ಯು ಸೋ ಮಚ್.